Thank you.
Thank you.
ಅಂತ ಹೇಳಿ ಇನ್ನೊಂದ್ಸಲ
ಮಾಡಿಕೊಡ್ದು ಅಂತಂದ್ರೆ ಒಂದು ಎಚ್ಚರಿಕೆಯಿಂದ ಕೊಟ್ಟು, ಅಂದರೆ ಆ ಒಂದು ಗುರುವಿನ ಸ್ಥಾನ ಯಾವ ರೀತಿ ಇರಬೇಕು, ಹೇಗಿರಬೇಕು ಅಂತನ್ನುವಂಥದ್ದನ್ನು ಇವತ್ತು ನನಗೆ ತೋರಿಸಿದಂತಹ ಆ ಗುರುವಿಗೆ ನಾನು ಇವತ್ತು ಅವರ ಸಂಗೀತದ ಬಗ್ಗೆ ಮಾತಾಡೋ ಅಷ್ಟು ಯೋಗ್ಯತೆ ನನಗಿಲ್ಲ. ನಮೋ ನಮಃ ಅಂತಲೂ ಒಂದೇ ಒಂದು ಪದವನ್ನು ಮಾತ್ರ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಕಚೇರಿ ಬಗ್ಗೆ ಹಾಗೂ ತಮ್ಮ ಗುರುಗಳ ಬಗ್ಗೆ ಅತ್ಯಂತ ಅಭಿಮಾನ ಮಾತುಗಳನ್ನಾಡಿದ ಶಿಲ್ಪಿ ಸುಧನೆ ಪ್ರಕಾಶರವರಿಗೆ ನಮಸ್ಕಾರಗಳು. ಇಂದಿನ ಸಂಗೀತ ಸಂಜೆಯನ್ನು ಅತ್ಯಂತ ಸ್ಮರಣೀಯವನ್ನಾಗಿಸಿದ ವೇದಿಕೆಯಲ್ಲಿರುವ ಎಲ್ಲ ಕಲಾವಿದರಿಗೆ ಶ್ರೋತೃಗಳ ಪರವಾಗಿ ಹಾಗೂ ಸುರಭಿ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಸಂಸ್ಥೆಯ ಪರವಾಗಿ ಕಲಾವಿದರನ್ನು ಗೌರವ ಸ್ಮರಣೆ ಮಾಡಲು ಸುರಭಿ ರೆಡ್ಕ್ರಾಸ್ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಕಲ್ಯಾಣ ಕೃಷ್ಣಸ್ವಾಮಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕಲಾವಿದರನ್ನು ಗೌರವಿಸಿದ ಕೃಷ್ಣಸ್ವಾಮಿಯವರಿಗೆ ಹಾಗೂ ಗೌರವವನ್ನು ಸ್ವೀಕರಿಸಿದ ಕಲಾವಿದರಿಗೂ ಒಂದು ಪ್ರಕಟಣೆ. ರಜತೋತ್ಸವದ ಅಂಗವಾಗಿ ನಡೆಯಲಿರುವ ಮುಂದಿನ ತಿಂಗಳ ಕಾರ್ಯಕ್ರಮಗಳು ಹೀಗಿವೆ. ತಾರೀಖು 19/2022 5:30 ಹಾಸನದ ಗುರುರಾಜ ಕಲ್ಯಾಣಮಂಟಪದ ಸಭಾಂಗಣದಲ್ಲಿ ಕುಮಾರಿ ವೇದ ಹಾಗೂ ತಂಡದ ನಿರ್ಧಾರ. 6:30 ವಿದುಷಿ ಡಾಕ್ಟರ್ ಆರ್ ಶ್ರೀಕಂಠ ಹಾಗೂ ತಂಡದ ನಿರ್ಧಾರ ಕಚೇರಿಯಿದೆ. ತಾರೀಖು 22/9/2022 ಶನಿವಾರ ಸಂಜೆ 5:30 ಮೈಸೂರಿನ ಎನ್ಆರ್ ಮೊಹಲ್ಲಾದ ಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ಮೊದಲಿಗೆ ಸರಸ್ವತಿಪುರಂನ ಸುರಭಿ ಬಳಗದಿಂದ ಸಂಗೀತ ಕುರಿತು, ಅನಂತರ 6:30 ವಿದ್ವಾನ್ ಬಳ್ಳಾರಿ ರಾಘವೇಂದ್ರ ಹಾಗೂ ತಂಡದವರಿಂದ ದಾರಿ ಕಚೇರಿ ಇರುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಲಾಕಾರರನ್ನು ಆಹ್ವಾನಿಸುತ್ತಿದ್ದೇನೆ. ಎಲ್ಲದರಲ್ಲಿಯೂ ಗುರುಗಳು ಮತ್ತೆ ಅದೇ ರೀತಿಯ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಎನ್ನುವುದಕ್ಕೆ ಮತ್ತೊಂದು ಸಾಕ್ಷಿ. ಒಂದು ಅಲ್ಪವಾದಂತಹ ಒಂದು ನಮ್ಮ ಸುರಭಿಯ ಇದನ್ನು ಕೂಡ ಮತ್ತೆ ಸುರಭಿಗೆ ಅದು ಅಕ್ಷಯವಾಗಲಿ ಅಂತ ಹೇಳಿ ಆಶೀರ್ವಾದ ಪೂರ್ವಕವಾಗಿ ಕೊಟ್ಟಿರುವಂತಹ ನನ್ನ ಗುರುಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು. ಮತ್ತೊಂದು ತುಂಬ ಸಂತೋಷದ ವಿಷಯ ಅಂತಂದ್ರೆ, ಇವತ್ತು ನಾವು ಸ್ವಲ್ಪ ಮಾತ್ರ ಒಂದಷ್ಟು ಪುಸ್ತಕಗಳನ್ನ ಗುರುಗಳ ಪುಸ್ತಕ ಮತ್ತು ಸೀರಿಗಳನ್ನು ತೆಗೆದುಕೊಂಡು ಬಂದಿದ್ವಿ. ಎಷ್ಟರ ಮಟ್ಟಿಗೆ ಅದು ಇದಾಗಿದೆ ಅಂತಂದ್ರೆ ತಕ್ಷಣದಲ್ಲಿ ಅಷ್ಟು ಖಾಲಿಯಾಗಿದೆ, ಖಾಲಿಯಾಗಿದೆ. ಜೊತೆಗೆ ಇನ್ನಷ್ಟು ಬೇಡಿಕೆ ಇದೆ ಸೀರಿಗಳಿಗೆ ಅಂತನ್ನೋದನ್ನ ಹೇಳೋದಕ್ಕೆ ತುಂಬ ಸಂತೋಷ ಪಡ್ತೇನೆ. ಇವತ್ತಿನ ದಿವಸ ಆ ಥರದ ಒಂದು ನನ್ನ ನಿಜವಾಗ್ಲೂ ನಾನು ನಮ್ಮ ಸಂಸ್ಥೆ ಮೇಲೆ ಇಟ್ಟಿರುವ ಒಂದು ಅಭಿಮಾನ ಅಥವಾ ಆ ಸ್ಥಳದಲ್ಲಿ ಅಥವಾ ಉಳಿಸಿರುವಂಥ ಒಂದು ರೀತಿ ಅದನ್ನು ನಾನು ಏನು ಯಾವ ರೀತಿಯಲ್ಲೂ ನನಗೆ ಅದನ್ನು ಹೇಳೋದಕ್ಕೆ ನನಗೆ ಪದಗಳಿಲ್ಲ ಅಂತದನ್ನು ಮಾತ್ರ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಆದ್ಮೇಲೆ ಆಗಿದ್ದೀರಾಗಿದ್ದು ಚೂಸ್ತಾ ಇದ್ದೇನೆ.
ತನ್ನ ಶಿಷ್ಯರು ಆ ಹಿರಿಯರಾಗಿರೋ ಬಗ್ಗೆ ಹಲವಾರು ದಶಕಗಳ ಹಿಂದೆ ನಡೆದಂತಹ ಒಂದು ಪ್ರಸಂಗವನ್ನು ಹೇಳಿದ್ರು. ಇದ್ದಾದ ಎಷ್ಟೋ ಆ ಹಿರಿಯರಾಗಲ್ಲೇ ಯಾಕೆ ಮುಗಿಸ್ತಾ ಇದ್ದೇನೆ ಅಂತಂದ್ರೆ, ಅದಕ್ಕೆ ಒಂದು ಒಂದು ಸಣ್ಣ ವಿಷಯ ಹೇಳಬೇಕು. ಆ ಹಿರಿಯರಾಗದ ಬಗ್ಗೆ ಇರುವಂತಹ ಒಂದು ಪರಿಕಲ್ಪನೆ ಮತ್ತು ತಪ್ಪು ಪರಿಕಲ್ಪನೆ. ಆಹಿರಿ ರಾಗ ಹಾಡಿದರೆ ಅಥವಾ ನುಡಿಸಿದರೆ ಆವತ್ತು ಅನ್ನ ಸಿಕ್ಕುವುದಿಲ್ಲ ಅಂತನ್ನುವಂತಹ ಒಂದು ತಪ್ಪು ಭಾವನೆಯನ್ನು ಹಲವಾರು ವಿದ್ವಾಂಸರು ಹಲವಾರು ಪೀಳಿಗೆಗಳಿಂದ ಇದನ್ನು ಹರಡಿಕೊಂಡು ಬಂದಿದ್ದಾರೆ. ಆಹಿರಿ ಅತ್ಯಂತ ಸುಂದರವಾದ ರಾಗಗಳಲ್ಲಿ ಒಂದು, ಸ್ವಲ್ಪ ಕ್ಲಿಷ್ಟವಾದ ರಾಗ. ಕ್ಲಿಷ್ಟವಾದ ರಾಗ ಅಂತ ಅನ್ನೋದಕ್ಕೋಸ್ಕರ ಯಾರ್ಯಾರಿಗೆ ಇದನ್ನ ನಿರ್ವಾಹ ಮಾಡೋದಕ್ಕೆ ಆಗೋದಿಲ್ಲವೋ ಅವರೆಲ್ಲರೂ ಸರಣಿಯಾಗಿ ಪರಂಪರೆಯಾಗಿ ಇದಾಗಲೇ ಅನ್ನ ಹೊಂದೋದಿಲ್ಲ ಅಂತನ್ನುವಂತಹ ಒಂದು ತಪ್ಪು ಪರಿಕಲ್ಪನೆಯಲ್ಲಿ ಜನರಲ್ಲಿ ಹರಡಿ ಆಹಿರಿಗೆ ಮಸಿ ಬಡ್ದಿದ್ದಾರೆ. ಸತ್ಯಾಂಶ ಏನು ಅಂತಂದ್ರೆ, ಆಹಿರಿ ರಾಗ ಎಷ್ಟು ಮಂಗಳಕರವಾದದ್ದು ಅಂತಂದು ತ್ಯಾಗರಾಜರು ಸಾರಿದ್ದಾರೆ. ಹೇಗೆ ಚಲ್ಲರೆ ರಾಮಚಂದ್ರನಿ ಪೈ ಪೂಲ ಚಲ್ಲರೆ ಅಂಥೇಳಿ ಶ್ರೀರಾಮಚಂದ್ರನ ಮೇಲೆ ಹೂ ಹಾಕಿ ಯಾವಾಗ ನಾವು ಹಾಕ್ತೇವೆ ಮಂತ್ರಪುಷ್ಪ ಹಾಕುವಾಗ, ಮಂತ್ರಪುಷ್ಪ ಆಗುವಾಗ ಹೂ ಹಾಕ್ತೇವಲ್ಲಿ ದೇವರಿಗೆ ಎಲ್ಲರೂ ಸೇರಿ ಮಂತ್ರಪುಷ್ಪದಲ್ಲಿ ದೇವರ ಮೇಲೆ ನಾವು ಹೂವು ಚೆಲ್ಲೋ ಅಂತಂದರೆ ಮನಸಾರ ನಮ್ಮ ಮೈ ಮನಸ್ಸುಗಳೆಲ್ಲವೂ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಅನ್ನೋ ಭಾವನೆಯಲ್ಲಿ ಸ್ಕೂಪನ್ನು ಚಂದನೆ ಅಂತ ತ್ಯಾಗರಾಜರು ಹೇಳ್ತಾ ಇದ್ದಾರೆ. ಸೊಂಪೈನ ಮನಸ್ಸುತೋ ನಿಂಪೈನ ಬಂಗಾರು ಗಂಪಲತೋ ಪೂಲ ಚಲ್ಲರೆ ರಾಮಚಂದ್ರನಿ ಪೈ ಅಂತೇಳಿ ಅವರು ಹೇಳ್ತಾ ಇರುವಂತಹ ಅದ್ಭುತವಾದಂತಹ ಪರಿಕಲ್ಪನೆಯನ್ನು ಮಂಗಳವನ್ನು ಮಾಡಿರೋದು ಆಹಿರಿಯಾಗಿರುತ್ತೆ. ಆಹಿರಿಯಾಗ ಹಾಡಿದರೆ ಕೇಳಿದರೆ ಅನ್ನ ಹುಟ್ಟೋದಿಲ್ಲ ಅಂತಂದರೆ ಅವರಿಗೆ ಬಹುಶಃ ಡೈಜೆಸ್ಟಿವ್ ಪ್ರಾಬ್ಲಮ್ ಏನಾದರೂ ಇದ್ರೆ ಒಂದು ಮಾತ್ರಕ್ಕೆ ಹೋಯ್ತು ಹೊರಟು ಆಹಿರಿಯಾಗಲು ತಪ್ಪು ಅದು ಖಂಡಿತವಾಗಿಯೂ ಅಲ್ಲ. ಆದ್ದರಿಂದ ಆಹಿರಿಯಲ್ಲಿ ಮಂಗಳವಾಗಿ ಈ ಸಮರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ.
ಸಭೆಯನ್ನು ಒದಗಿಸಿದ ನಾಲ್ಕು ತಮ್ಮ ಸಭಾಂಗಣದ ಎಲ್ಲ ಕಲಾವಿದರುಗಳು, ನಿನ್ನೆ ಹಾಗೂ ಇನ್ನು ಕಲಾವಿದರಿಗೆ ಗೌರವ ಸ್ಮರಣೆಗೆ ಒದಗಿಸಿದ ಶ್ರೀ ರಾಮಕೃಷ್ಣ ಅವರಿಗೂ ಮಾಧ್ಯಮ ಮಿತ್ರರಿಗೂ ಕುಂಭ ಸಭೆಯಲ್ಲಿ ಕಲಾವಿದರನ್ನು ಪ್ರೋತ್ಸಾಹಿಸಿದ ಎಲ್ಲ ಸಕ್ರಿಯ ಕಲಾವಿದರಿಗೂ ಸುರಭಿ ಬಳದ ಹಾರ್ದಿಕ ಅಭಿನಂದನೆಗಳು. ಇದೆಲ್ಲ ಶುಭರಾತ್ರಿ.